ಹಲೋ ನಮಸ್ಕಾರ ವೀಕ್ಷಕರೇ, ಜಸ್ಟ್ ಟ್ರಾವೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದೆಡೆ ಕೈ ಬೀಸಿ ಕರೆಯುವ ಕಡಲು, ಮತ್ತೊಂದೆಡೆ ಬಾನೆತ್ತರಕ್ಕೆ ಚಾಚಿರುವ ಹಸಿರ ರಾಶಿ, ಪಶ್ಚಿಮ ಘಟ್ಟಗಳ ಸಾಲು. ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಇವತ್ತಿನ ಪಯಣ ಸಾಗ್ತಾ ಇದೆ. ಹಲೋ ನಮಸ್ಕಾರ, ಜಸ್ಟ್ ಟ್ರಾವೆಲ್ನ ಇವತ್ತಿನ ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ, ಮಂಗಳೂರಲ್ಲಿ ಎಲ್ಲಿ ಬೆಸ್ಟ್ ಪ್ರಾನ್ಸ್ ಫ್ರೈ ಎಲ್ಲ ಸಿಗುತ್ತೆ ಆ್ಯಂಡ್ ಜೊತೆಯಲ್ಲಿ ಫಿಶ್ ಎಲ್ಲಿ ಸಿಗುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಅಂತ ಕೇಳಿದ್ರೆ, ಪಾಲ್ಕಿ ರೆಸ್ಟೋರೆಂಟ್ ಅಂತ ಯಾರು ಬೇಕಾದರೂ ಹೇಳ್ತಾರೆ. ಪಾಲ್ಕಿ ರೆಸ್ಟೋರೆಂಟ್ನ ಒಂದು ವಿಶೇಷತೆಯೇ ಅಂಥದ್ದು. ಈ ವಿಶೇಷತೆಗಳನ್ನು ನೀವು ಖಂಡಿತ ನೋಡಲೇಬೇಕು. ಮಂಗಳೂರು ದೇವಸ್ಥಾನಗಳಿಗೆ, ಕಡಲ ತೀರಗಳಿಗೆ, ಕೈಗಾರಿಕೆಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಹಾಗೆಯೇ ಗೋಡಂಬಿ ರಫ್ತಿನಲ್ಲಿ ಅಗ್ರಸ್ಥಾನದಲ್ಲಿದೆ. ಜೊತೆಗೆ ಮೀನುಗಾರಿಕೆಯಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದು ದೇಶ ವಿದೇಶಗಳಿಗೆ ಉತ್ತಮ ಗುಣಮಟ್ಟದ ಮೀನು ಹಾಗೂ ಇತರ ಸೀಫುಡ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಲ್ಲಿಯೂ ಕರಾವಳಿ ಹೆಸರುವಾಸಿಯಾಗಿದೆ. ಹಾಗೆ ಅತಿಥಿ ಸತ್ಕಾರಕ್ಕೆ ಇನ್ನೊಂದು ಹೆಸರು ಕರಾವಳಿ ಅಂತಲೂ ಹೆಸರಿದೆ. ಹೊರ ರಾಜ್ಯ, ಹೊರ ದೇಶದಿಂದ ಬಂದ ಅತಿಥಿಗಳಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು, ಅವರಿಗೆ ಊಟೋಪಚಾರಗಳನ್ನು ಹಾಗೆ ಅವರ ಬೇಕು ಬೇಡಗಳನ್ನು ಪೂರೈಸುವಲ್ಲಿ ಮಂಗಳೂರಿಗರದ್ದು ಯಾವತ್ತೂ ಎತ್ತಿದ ಕೈ. ಆತಿಥ್ಯ ಅಂದ ತಕ್ಷಣ ನೆನಪಾಗೋದೆ ಮಂಗಳೂರಿನ ಬಲ್ಮಠದ ಬಳಿ ಜೆಟ್ ಟೌನ್ನ ಮೂರನೇ ಮಹಡಿಯಲ್ಲಿರುವ ಪಾಲ್ಕಿ ರೆಸ್ಟೋರೆಂಟ್. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಸ್ಟೋರೆಂಟ್ ಕ್ಷೇತ್ರದಲ್ಲಿ ತನ್ನ ವಿಶೇಷ ಸೇವೆಯಿಂದ ಗುರುತಿಸಿಕೊಂಡಿದೆ. ಪಾಲ್ಕಿ ಎಕ್ಸ್ಕ್ಲೂಸಿವ್ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿದ್ದು ಐಷಾರಾಮಿ ಹಾಗೂ ರಾಯಲ್ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. ಆಕ್ಚುಲಿ ಐ ವಾಸ್ ವೆರಿ ಪ್ಯಾಷನ್ ಟುವರ್ಡ್ಸ್ ದ ಫುಡ್ ಅಂಡ್ ಆಕ್ಚುಲಿ ಬೇಸಿಕಲಿ ಐ ಆಮ್ ಎ ಫುಡಿ ಆಲ್ಸೋ. ಸೊ ಯು ನೋ ದಟ್ ಈಸ್ ದ ಮೈನ್ ರೀಸನ್ ಬಿಹೈಂಡ್ ದಿಸ್ ರೆಸ್ಟೋರೆಂಟ್. Using this different cuisines from the different region of India and bringing that to, you know, for the Mangaloreans also, that was my intention when I started this restaurant in 1997. So we have different cuisines here, and we are proud to say that we are one of the best restaurant in Mangalore. And Mangaloreans love our restaurant. ಸಸ್ಯಹಾರಿ ಹಾಗೂ ಮಾಂಸಾಹಾರಿ ಖಾದ್ಯಗಳು ಇಲ್ಲಿ ಲಭ್ಯವಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಟಿವಿ ಚಾನೆಲ್ಗಳು ಮಂಗಳೂರಿನ ಪಾಲ್ಕಿ ರೆಸ್ಟೋರೆಂಟ್ನ ವಿಶೇಷತೆಗಳನ್ನು ಬಿತ್ತರಿಸಿವೆ. ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ತನ್ನ ಮುಡಿಗೇರಿಸಿಕೊಂಡಿರುವ ಖ್ಯಾತಿ ಪಾಲ್ಕಿ ರೆಸ್ಟೋರೆಂಟ್ನದ್ದು. ಫೀಚರ್ಡ್ ಇನ್ ಟ್ರಾವೆಲ್ ಎಕ್ಸ್ಪಿ ಚಾನೆಲ್, ಫುಡ್ ಚಾನೆಲ್, ದೆನ್ ಜಿ ಟಿವಿ, ಜೈಕೆ ಸಫಾರ್, ಎನ್ ಡಿ ಟಿವಿ, ಬೆಸ್ಟ್ ರೆಸ್ಟೋರೆಂಟ್ಸ್ ಆಫ್ ಇಂಡಿಯಾ and Three Hungry Men, most sought after restaurant in Mangalore. And we have been in a row
3 times in a row in TripAdvisor, we got this award, Excellence Award. ತನ್ನ ವಿಶೇಷ ಸೇವೆಯಿಂದಲೇ 2009 ಸೇವಾ ರತ್ನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುವ ಪಾಲ್ಕಿ ರೆಸ್ಟೋರೆಂಟ್ ದೇಶ ವಿದೇಶಗಳ ಗ್ರಾಹಕರನ್ನು ಸೆಳೆಯುವಂತಹ ಮೋಹಕವಾದ ವಿನ್ಯಾಸವನ್ನು ಕೂಡ ಹೊಂದಿದೆ. ವಿಶಿಷ್ಟ ವಾಸ್ತುಶೈಲಿ ಇತಿಹಾಸದ ವೈಭವವನ್ನು ಮರುಕಳಿಸುವಂತೆ ಮಾಡುತ್ತದೆ. ಅತ್ಯಂತ ಸೌಜನ್ಯತೆಯಿಂದ ಕೂಡಿದ ಸೇವೆ, ವ್ಯಾಪಕವಾದ ಪಾಕ ಪದ್ಧತಿಗಳು, ನಿಮಗಿಷ್ಟವಾಗುವ ಖಾದ್ಯಗಳ ಅಪಾರ ಸಂಗ್ರಹ ಇಲ್ಲಿದೆ. We have been coming to Palki for the past 15 to 20 years. My family, all of them are ardent fans of the food that we get here. To name a few, the cottage soup that you get here and the chicken ghee roast, that's my uncle's favorite, Nandan Sharlekar. We really like the food here. The food takes the cake. But besides the food, even the ambience, like, you know, it's a nice setup and we really enjoy our time here. Desserts, we love the caramel custard that we get here. I think it's perfectly eggy and something which anyone would love. ಮಂಗಳೂರಿಗೆ ಭೇಟಿ ಕೊಡುವ ದೇಶ ವಿದೇಶಗಳ ಪ್ರಸಿದ್ಧರು ಇಲ್ಲಿಗೆ ಬಂದರೆ ಪಾಲ್ಕಿ ರೆಸ್ಟೋರೆಂಟ್ಗೆ ಹೋಗಲಾರದೇ ಇರಲಾರರು. ವಿ ಆಕ್ಚುಲಿ ಅಟ್ ಲೀಸ್ಟ್ ಒನ್ಸ್ ಇನ್ 10 ಡೇಸ್ ವಿಲ್ ಬಿ ಹಿಯರ್ ಆ್ಯಂಡ್ ವಿ ಲೈಕ್ ಪಾಲ್ಕಿ ಫುಡ್ ವೆರಿ ಮಚ್ ಆ್ಯಂಡ್ ಸ್ಟಾಫ್ ಆ್ಯಂಡ್ ದ ಆ್ಯಂಬಿಯನ್ಸ್ ಆ್ಯಂಡ್ ಸ್ಪೆಷಲಿ ಯು ಕಮ್ ವಿತ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ ನೋ ವಿ ರಿಯಲಿ ಎಂಜಾಯ್ ಇಟ್ ಆ್ಯಂಡ್ ಸಮ್ ಆಫ್ ದ ಫುಡ್ ಲೈಕ್ prawn kichdi, mutton banarasi, chicken kali mirch, and the seafood is excellent. Anjal tawa fry is too much, awesome it is, and dal kichdi is good. Illina rooftop ondu adbhuta anubhavannu needuttade. Khandyada jothege alcohol annu kuda agathyaviddalli pooraisalaguvudu. Mangalorean, Chinese, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಬಗೆ ಬಗೆಯ ಸೂಪ್ಗಳು, ಟಿಐಟಿ ಬಿಟ್ಸ್, ವೆಜ್ ಸ್ಟಾರ್ಟರ್ಸ್, ಚಿಕನ್, ಸೀಫುಡ್ ಮೇನ್ ಕೋರ್ಸ್, ಮಟನ್, ವೆಜ್ ಮೇನ್ ಕೋರ್ಸ್, ಮಿಕ್ಸ್ಡ್ ವೆಜಿಟೇಬಲ್ಸ್, ರೋಟಿ, ಕುಲ್ಚಾ, ರೈಸ್ ಡೆಲಿಕಸೀಸ್, ಬಿವರೇಜಸ್, ರಿಚ್ ಸ್ಮೂತೀಸ್ ಎಲ್ಲವೂ ಸೇರಿಕೊಂಡ್ರೆ ಇಲ್ಲಿನ ಡಿಶಸ್ಗಳ ವೈಭವ ಹೇಳಲಸದಳ. I've been coming to this hotel from past 10 to 12 years now, and I'm quite happy with the service what they provide here. There's one particular dish which I always come to have is sparkling spinach chicken, which is a starter which you don't find anywhere, and I've never found it anywhere, so I think that's one of the best to be had here. The biryani is quite good as well, and I've got a couple of my friends come from outside Mangalore who say that the fish what they're having is quite good as well. Birthday party, baby high chair seating, candlelight dinner, catering service, outdoor seating, AC rooms, valet parking, smoking areas, banquet hall, home delivery, ella saulabhyagalu onde kade labhya. Palki is can see one of the best restaurant in Mangalore because our chefs are almost 20 years and the same taste and we have maintained from last 20 years. It has not changed, and that is our trademark. I feel the taste, people come here, the guests come here because of the taste and the ambience. Yeah, this is like you can feel that which is very much making you very much comfortable. ತನ್ನ ಅದ್ಭುತ ಸೇವೆಯಿಂದ, ಗ್ರಾಹಕರ ಸಹಕಾರದಿಂದ ಪಾಲ್ಕಿ ರೆಸ್ಟೋರೆಂಟ್ ದಿನೇ ದಿನೇ ಪ್ರಸಿದ್ಧಿ ಪಡೆಯುತ್ತಿದೆ. ಮಂಗಳೂರಿನಲ್ಲಿರುವ ಈ ಪಾಲ್ಕಿ ರೆಸ್ಟೋರೆಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಮಂಗಳೂರಿಗರಿಗೆ ಹೆಮ್ಮೆಯ ವಿಷಯ. We have consistently maintaining the quality of the food, so that's the reason actually that is the success mantra of Palki. I'm really thankful to all my guests for supporting me and being my well wishers, and you know, regularly coming and encouraging us to maintain our quality food wise and ambience wise and service wise. I first of all I would like to thank them.
ಸ್ಟೋರಿ ನಿಮಗೆ ಇಷ್ಟ ಆಯ್ತಾ? ಹಾಗಾದ್ರೆ ಈಗಲೇ ಯೂಟ್ಯೂಬ್ ಅಲ್ಲಿ ಇರುವಂತಹ ನಮ್ಮ ಟ್ರೈ ಸ್ಟಾರ್ ಮೀಡಿಯಾದ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಅಲ್ಲಿ ಜಸ್ಟ್ ಟ್ರಾವೆಲ್ ನ ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲಿ ಹೋಗಿ ಲೈಕ್ ಮಾಡಿ ನಮ್ಮ ವಿಡಿಯೋಸ್ನ ನೀವು ನೋಡಬಹುದು. ಹಾಗೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಾವು ಟಿವಿಯಲ್ಲೂ ಕೂಡ ಬರ್ತಾ ಇದ್ದೀವಿ. ಕನ್ನಡ ಅಷ್ಟೇ ಅಲ್ಲ, ರಾಷ್ಟ್ರದ ಬೇರೆ ಬೇರೆ ಚಾನೆಲ್ಗಳಲ್ಲಿ ನೀವು ಆದಷ್ಟು ಬೇಗ ಜಸ್ಟ್ ಟ್ರಾವೆಲ್ನ ಬೇರೆ ಬೇರೆ ಸ್ಟೋರೀಸ್ನ ಕೇಳಲಿಕ್ಕಿದ್ದೀರಾ. ಥ್ಯಾಂಕ್ ಯು.